कुणाल हत्र याक दुड तक डैड अदी डैड दुड बे नन कहते नान को मावन हत्र दुड कहोदिंत नहीं अपन हत्र कल माव नम बे ऐन को ನಿನ್ನ ಖರ್ಚಿಗೆ ಯಾವುದಕ್ಕೂ ನಾವು ದುಡ್ಡು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಿನ್ನ ಮಾವನ ಹತ್ರ ಕೇಳ್ತಿದ್ದೆ ಅಂತ ಅನ್ಕೊಳ್ಳಲ್ವ ಅವರು ಮನೆ ಮರ್ಯಾದೆ ಹೇಗೆ ಮಾ ತಗೀತೀಯ ನೀನು ಇವನ ಉದ್ದೇಶನೇ ಅದಲ್ವೇನೋ ಅವತ್ತು ಮೋನಿಕಾ ಬಂದಾಗ ಅವಳಿಗೆ ಇನ್ಸಲ್ಟ್ ಮಾಡ್ದು ಬೇಡ ಬೇಡ ಅಂತ ಸ್ಕೂಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಮರ್ಯಾದೆ ತೆಗೆದು ಈಗ ತಂಗಿ ಗಂಡನಂತ ದುಡ್ಡು ತಗೊಂಡಿದ್ಯಾ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಹೇಳು ಇನ್ನು ಇದೆ ತರ ಎಸ್ಸಾಲ ಮಾಡಿದ್ಯಾ ಏನು ವ್ಯವಹಾರ ಮಾಡ್ತಿದ್ಯಾ ಅಂತದಲ್ಲ ಏನು ಇಲ್ಲ ರೇ ಮತ್ತೆ ಯಾಕಮ್ಮ ಅಷ್ಟೊಂದು ದುಡ್ಡು ಅಂತದೇನು ಇಲ್ಲ ಮಾವ ಏನು ಸಮಸ್ಯೆ ಇತ್ತು ಕೆಲಸ ಇದೆ ಅನ್ನೋ ಖುಷಿಲಿ ಏನು ಸಮಸ್ಯೆ ಮಾಡ್ಕೊಂಡ್ಬಿಟ್ಟೆ ಹತ್ರ ಹೇಗ್ ದುಡ್ಡು ಕೇಳೋದು ಅಂತ ಗೊತ್ತಾಗ್ತೆ ಗೊತ್ತಾಗದೆ ಹುಣಾಲ್ ಹತ್ರ ದುಡ್ಡು ಕೇಳದ್ಯಾ ಮನೆ ಮಗನ್ ಬಿಟ್ಟು ಮನೆ ಅಳಿನ ಹತ್ರ ದುಡ್ಡು ಕೇಳ್ತ್ಯಾ ದುಡ್ಡು ಕೇಳಿದ ಅಮ್ಮ ಅಲ್ಲ ನಾನು ಮತ್ಯಾಕ ಅವನ ಆಶನ್ ಕರೆದು ಕೊಟ್ಟೋದ ಅದು ನಾನೇ ಅಮ್ಮನ ಕೈಲಿ ಕೊಟ್ಟಿರಿ ಅಂತ ಹೇಳಿದ್ದೆ ಸುಳ್ಳು ಹೇಳಿದ್ರು ಹಲ್ಲು ತುಸ್ಬಿಡ್ತೀನಿ ರೀ ಅದ್ಯಾವ್ದ್ರಿ ಫಾರಿನ್ ಸೀಬೆ ಹಣ್ಣು ಓಹೋ ಅಂದ್ರೆ ನ್ಯೂಸ್ ಆಲ್ರೆಡಿ ಬ್ರಾಡ್ಕಾಸ್ಟ್ ಆಗೋಗಿದೆ ನಿಮ್ಮ ಅಮ್ಮ ಮೈಕು ಸ್ಪೀಕರ್ ಏನು ಇಲ್ಲದೆ ಓದ್ಬಿಟ್ಟಿದ್ದಾರೆ ಯಾಕ್ರಿ ಸುಳ್ಳು ಹೇಳಿದ್ರಿ ಮತ್ತೆ ಇದನ್ನ ಸುಳ್ಳು ಅನ್ನಲ್ಲ ಸಕ್ಕರೆ ಚಮಕ್ ಚಮಕ್ ಅಂತಾರೆ ನೀವು ಚಮಕ್ ಕೊಡೋದ್ ಆಗಿರ್ಲಿ ನೀವ್ ಆಶಾ ಅತ್ತಿಗೆ ದುಡ್ಡು ಕೊಟ್ಟಿದ್ ನಿಜಾನ ಈ ಡ್ರೈವರ್ ಇದಾನಲ್ಲ ಅವನಿಗೆ ಸ್ವಂತ ಬುದ್ಧಿನೂ ಇಲ್ಲ ಹೇಳ್ಕೊಟ್ಟಿದ್ದು ಅರ್ಥ ಆಗಲ್ಲ ಮನೆ ಮಂದಿ ಎದುರುಗಡೆ ಎಲ್ಲ ಕೊಡಬೇಡಪ್ಪ ಅಂತಿದ್ದೆ ಅವನು ನಿಮ್ ಮನೆಯವ್ರ ಎದುರುಗಡೆ ದುಡ್ಡು ಕೊಟ್ಟು ಬಂದಿದ್ದಾನೆ ಅಂದ್ರೆ ನೀವ್ ಅತ್ತಿಗೆ ದುಡ್ಡು ಕೊಟ್ಟಿದ್ ನಿಜಾನ ಏನು ಆಟೋನಲ್ಲಿ ಕೇಳ್ತಿದ್ಯಾ ನಿಮ್ಮಅಮ್ಮ ಹೇಳ್ಕೊಟ್ರ ಹೀಗೆ ಕೇಳು ಅಂತ ಅಯ್ಯೋ ಹಾಗಲ್ಲ ರೀ ಅಲ್ಲಿ ಮನೇಲಿ ದೊಡ್ಡ ರಾಧಾ ಅಂತ ಆಗ್ತಿದೆ ನನ್ಗೊಂದ್ ಮಾತು ಹೇಳಿ ಕೊಡಬಾರ್ದ ನೀವು ಸಿಚುವೇಶನ್ ಹೇಳೋತರ ಇರ್ಲಿಲ್ಲ ಅದಕ್ಕೆ ಹೇಳಲಿಲ್ಲ ಆ ಮನೆಯವರಿಗೆ ಆಶಾ ಅವ್ರನ್ನ ಬೈಯೋದಕ್ಕೆ ಏನಾದ್ರೂ ಒಂದ್ ಕಾರಣ ಬೇಕು ಈಗ ಇನ್ನೊಂದ್ ಕಾರಣ ಸಿಕ್ಕ ಹಾಗಾಯ್ತು ಅಲ್ಲ ಪಾಪ ಎಷ್ಟು ಕೆಲಸ ಮಾಡ್ತಾರ ಅವ್ರು ಪ್ರತಿಯೊಬ್ಬರು ಅವ್ರಿಗೇನ್ ಬೇಕದನ್ನೆಲ್ಲ ನೋಡ್ಕೋತಾರೆ ಆದ್ರೆ ನಿಮ್ ಅಣ್ಣನ ಮನೇಲಿ ಯಾರಿಗೂ ನಿಯತ್ತೇ ಇಲ್ವಲ್ಲ ಅವ್ರು ಯಾಕೆ ಹೀಗೆ ಅಂತ ಈಗ ಇದೊಂದು ಹೊಸ ಕಾರಣ ಸಿಕ್ಕಾಗಾಯ್ತು ಅಲ್ಲ ಕಣೆ ಅದ್ ಹೇಗೆ ಅವರೆಲ್ಲ ಹೀಗಾಡ್ತಾರೆ ಪಾಪ ಅವ್ರು ಒಂದು ನಿಮಿಷ ಕೂರದೆ ದಿನ ಪೂರ್ತಿ ಕೆಲಸ ಮಾಡ್ತಿರ್ತಾರೆ ಯಾರಿಗೆ ಏನ್ ಬೇಕು ಎಲ್ಲ ಮಾಡ್ಕೊಡ್ತಿರ್ತಾರೆ ಅಂಥದ್ರಲ್ಲಿ ಅವ್ರನ್ನ ಅಷ್ಟು ಕೀಳಾಗ ಕಾಣೋದು ಅದಿರ್ಲಿ ನೀನು ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ನನ್ನನ್ನ ಎನ್ಕ್ವೈರಿ ಮಾಡಕ್ ಬಂದಿದ್ಯಾ ಬುದ್ಧಿ ಬೇಡವಾ ನಿನಗೆ ಹೋಗ್ಲಿ ಬಿಡಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಸೀರಿಯಸ್ ಆಗಿ ತಗೋಬೇಡಿ ಸೀರಿಯಸ್ ಆಗಿ ತಗೊಳ್ಳದೆ ಸುಮ್ನೆ ಬಿಟ್ಬಿಡೋಕಾಗತ್ತಾ ಅಮ್ಮನ ಮಾತಿಗೆ ನನ್ ಮೇಲೆ ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ ನನ್ನ ಮುದ್ದು ಸಕ್ಕರೆ ನೀನು ನಿನ್ನ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಮತ್ತೆ ಸಿಡ ಸಿಡ ಅಂತ ಹೊರಟ್ಬಿಟ್ರೆ ನಾನೀಗ ಸೀದಾ ನಿಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಸಿಡ ಸಿಡ ಅಂತಿದ್ರೇನೆ ಬೆಟರ್ ಏನು ಅಲ್ಲಿಗೆ ಹೋಗ್ತಿದ್ದೀರಾ ಯಾಕೆ ಒಳ್ಳೆ ಸೀರಿಯಲ್ ಹೀರೋಯಿನ್ಸ್ ತರ ಶಾಕ್ ತಗೋತಿದ್ಯಾ ಬೇಡ ರೀ ಅವ್ರೇನಾದ್ರೂ ಮಾಡ್ಕೊಳ್ಳಿ ನೀವು ಸುಮ್ನೆ ಇದ್ಬಿಡಿ ನಮ್ಗೆ ಯಾಕೆ ಆ ವಿಷಯ ಹಾಗಂದ್ರೆ ಹೇಗೆ ನಾನು ಆ ಮನೆ ಅಳಿಯ ಈಗ ನನ್ನಿಂದ ಅಲ್ಲೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂದ್ಮೇಲೆ ಅದನ್ನ ನಾನೇ ಸಾಲ್ವ್ ಮಾಡಬೇಕು ಮಾಡಿಬಿಟ್ಟೆ ಬರ್ತೀನಿ ಈ ಅಮ್ಮ ಅವರು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ತಾರೆ ಇವನು ಸುಳ್ಳು ಹೇಳ್ತಿದ್ದಾನೆ
ದುಡ್ಡು ತಗೊಂಡಿದ್ದು ನನಗೋಸ್ಕರ. ಅಮ್ಮ ನೀನ್ ಸುಮ್ಮನಮ್ಮ, ನನ್ನ ಸೇವೆ ಮಾಡಕ್ಕೆ ನೀನ್ ಮಾತಾಡಬೇಡ. ಡ್ಯಾಡ್ ನಾನ್ ದುಡ್ಡು ತಗೊಂಡಿದ್ದು ಇಲ್ಲ. ನಾನು 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 ಕಣು ಅಮ್ಮ ನಾನು ಉದ್ದು. ಈಗ ನೀನ್ ಸುಮ್ಮನಿದ್ರೆ ಸರಿ, ನೀನು ಅಷ್ಟೇ ಸುಮ್ಮನಿದ್ರೆ ಸರಿ. ಇವಾಗ ಶಟ್ ಅಪ್. ಏನ್ ಅಮ್ಮ ಮಗ ಇಬ್ರು ಸೇರಿ ನಾಟಕ ಆಡ್ತಾ ಇದ್ದೀರಾ? ಏನ ನಿಮ್ಮಮ್ಮ ಮಾಡಿದ ತಪ್ಪಿಗೆಲ್ಲ ನೀನ್ ಸಪೋರ್ಟ್ ಮಾಡ್ಕೊಂಡ್ ಬರ್ತೀಯ? ನೀನೇನು ಬಿಡಲ್ಲ, ಒದ್ದು ಆಚೆ ಹಾಕ್ಬಿಡ್ತೀನಿ. ಇಲ್ಲ ರೀ, ಅವನಲ್ಲ ನಾನೇ ತಗೊಂಡಿದ್ದು. ನೀನ್ ಮಾತಾಡಬೇಡ. ಇನ್ನೊಂದ್ಸಲ ಈ ತರ ಎಲ್ಲ ದುಡ್ಡು ಇಸ್ಕೊಂಡ್ರೆ ನೀನ್ ತವ್ರ ಮನೆಗೆ ಓಡಿಸ್ಬಿಡ್ತೀನಿ. ಒಂದು ಕ್ಷಣನೂ ಇಟ್ಕೊಳ್ಳಲ್ಲ ನಿನ್ನ. ಹೊರಗಡೆ ಅವ್ರ ಹತ್ರ ದುಡ್ಡು ತಗೊಂಡ್ರೆ ಮನೆ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಯಾಕಮ್ಮ ಇಷ್ಟೊಂದು ಬುದ್ಧು ನೀನು? ಈ ಸೂಕ್ಷ್ಮನೆಲ್ಲ ಯಾಕೆ ನೀನು ಅರ್ಥ ಮಾಡ್ಕೊಳ್ಳಲ್ಲ? ಏ ಇವಳಿಗೆ ಏನ್ ಹೇಳಿದ್ರು ವೇಸ್ಟ್. ಹೋಗ್ತಾರೆ ನಿಮ್ಮ ಅಪ್ಪನ ಮನೆಗೆ. ಬಾವ ಏನ್ ಮಾಡ್ತಿದ್ದೀರಿ? ಬಾವಾ ಅವ್ರು ನಿಮ್ ಹೆಂಡತಿ, ಸಣ್ಣ ಪುಟ್ಟದ್ರೆಲ್ಲ ಯಾಕೆ ದೊಡ್ಡದು ಮಾಡ್ತಿದ್ದೀರಿ? ಅವರಿಗೆ ಒಂದು 10,000 ರೂಪಾಯಿ ಇಸ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ವಾ? ಯೋಗ್ಯತೆ ಅಲ್ಲ, ಅವಶ್ಯಕತೆನೆ ಇಲ್ಲ. ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನಿರ್ಧಾರ ಮಾಡಬೇಕಾಗಿರೋದು ಅವರು ಬಾವ, ನೀವಲ್ಲ. ಅಕ್ಷಯ್ ಏನಂದಪ್ಪ, ಹೊರಗಡೆ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದಾರಾ? ನಾನೇನು ಹೊರಗಡೆವನಲ್ಲ, ಈ ಮನೆ ಅಳಿಯ. ಅವರು ನನ್ನ ಸಿಸ್ಟರ್, ಅವ್ರ ಕಷ್ಟಕ್ಕೆ ನಾನು ದುಡ್ಡು ಕೊಟ್ರೆ ಇದರಲ್ಲಿ ಏನ್ ತಪ್ಪಿದೆ? ಎಲ್ಲರೂ ಅವ್ರಿಗೆ ಲೆಫ್ಟ್ ಅಂಡ್ ರೈಟ್ ಬಾರಿಸ್ತಾ ಇದ್ದೀರಲ್ಲ, ಅವರಿಗೆ ಅವ್ರದೊಂದು ಸಣ್ಣ ಆಸೆ ತೀರಿಸ್ಕೊಳ್ಳೋ ಅವಕಾಶ ಕೂಡ ಇಲ್ವಾ? ಏನೋ ಮಹಾ ಅಪರಾಧ ಮಾಡಿದ್ದಾರೆ ಅನ್ನೋ ತರ ಎಲ್ರು ಬೈತಿದ್ದೀರಲ್ಲ, ಯಾಕೆ? ಅಳಿ ಅಂದ್ರೆ ನೀವ್ ಈ ವಿಷಯಕ್ಕೆ ತಲೆ ಹಾಕ್ಬೇಡಿ, ಸುಮ್ಮನಿದ್ ಬಿಡಿ. ಯಾಕೆ ಸುಮ್ಮನಿರ್ಬೇಕು? ನಮ್ ಸಿಸ್ಟರ್ ಏನು ತಪ್ಪು ಮಾಡಿಲ್ಲ, ಅಷ್ಟಕ್ಕೂ ಅವ್ರಾಗ ಅವರೇ ದುಡ್ಡು ಕೇಳಿಲ್ಲ, ನಾನಾಗೆ ಕೊಟ್ಟಿರೋದು. ಲೇ ಅಭಯ್, ಒಳ್ಳೆ ಕಲ್ ತರ ನಿಂತಿದೆಯಲ್ಲೋ, ಎಲ್ರು ಮುಂದೆ ಮಾತಾಡಕ್ಕಾಗಲ್ವ ನಿನಗೆ? ನಾನೇನ್ ಮಾಡ್ಲಿ ಮಾವ, ಅವಾಗ್ಲಿಂದ ನಾನು ಒದ್ದಾಡ್ತಾ ಇದ್ದೀನಿ. ಅಮ್ಮನೂ ಹೇಳ್ತಾ ಇಲ್ಲ, ನನಗೂ ಹೇಳಕ್ ಬಿಡ್ತಾ ಇಲ್ಲ. ನನ್ನ ಹತ್ರ ಪ್ರಾಮಿಸ್ ಮಾಡ್ಸ್ಕೊಂಡಿದ್ದಾಳೆ. ಜೀವನೇ ಹೋಗ್ತಿರ್ಬೇಕಾದ್ರೆ ಪ್ರಾಮಿಸ್ ಅಂತೆ ಪ್ರಾಮಿಸ್. ನಿನ್ ತಲೆ ಆಶ ಅವ್ರ ತಮ್ಮನ ಮಗನಿಗೆ ಒಂದು ಕ್ಯಾಮ್ರಾ ಬೇಕಿತ್ತಂತೆ. ಅವನೊಂದು ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ನೋಡಿದೀನಿ, ಕೊಡಿಸು ಅಂತ ಕೇಳಿದ್ದಾನೆ. ಇವ್ರು ಹೇಗೂ ನನ್ನ ಕೆಲ್ಸಕ್ಕೆ ಹೋಗ್ತಿದ್ದೀನಲ್ಲ, ಕೊಡಿಸ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅಲ್ಲೂ ಅವ್ರ ಬ್ಯಾಡ್ ಲಕ್, ಕೆಲ್ಸ ಹೋಯ್ತು, ಏನ್ ಮಾಡ್ತಾರೆ? ಆಗ ಈ ಅಭಯ ಐಡಿಯಾ ಕೊಟ್ಟಿದ್ದಾನೆ ನನ್ನ ಹತ್ರ ದುಡ್ಡು ಕೇಳು ಅಂತ. ಆದ್ರೂ ಅವ್ರು ನನ್ನ ಹತ್ರ ಕೇಳಲಿಲ್ಲ, ಕೊನೆ ಇವನೇ ಫೋನ್ ಮಾಡಿ ನನ್ನ ಹತ್ರ ದುಡ್ಡು ಕೇಳ್ದ, ನಾನ್ ಕೊಟ್ಟು ಕಳಿಸ್ದೆ. ಇದ್ರಲ್ಲಿ ಏನ್ ತಪ್ಪು ಬಾವ? ಇದನ್ನ ನೀವೇ ಹೇಳಿದ್ರೆ ಆಗೋಗ್ತಿತ್ತಪ್ಪ, ಸುಮ್ನೆ ಎಲ್ರ ಕೈಲೂ ಬಯಸ್ಕೊತಿದ್ದೀರಿ. ಲೋಹಿತ್ ಕ್ಯಾಮ್ರಾ ಕೊಡಿಸು ಅಂತ ಕೇಳಿದಾಗ ಈ ವಿಷಯ ಅವರಪ್ಪನಿಗೂ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ಅಕ್ಕ ನೀನ್ ಕೊಡಿಸ್ಬೇಡ ಅಂತ ಹೇಳ್ದ. ಆದ್ರೆ ನಾನೇ ಲೋಹಿತ್ಗೆ ಮಾತು ಕೊಟ್ಟು ಬಂದಿದ್ದೆ. ಈ ವಿಷಯ ಇಲ್ಲಿಗೆ ಬಂದು ಹೇಳಿದ್ರೆ ನಾನ್ ಬರೀ ತವ್ರ ಮನೆಗೆ ಖರ್ಚು ಮಾಡ್ತೀನಿ ಅಂತ ಇವರೆಲ್ಲ ಕೋಪ ಮಾಡ್ಕೋತಾರೆ ಅಂತ ಹೇಳಲಿಲ್ಲ. ಈ ವಿಷಯ ಇಲ್ಲಿಗೆ ಬಂದು ಹೇಳಿದ್ರೆ ನಾನ್ ಬರೀ ತವ್ರ ಮನೆಗೆ ಖರ್ಚು ಮಾಡ್ತೀನಿ ಅಂತ ಇವರೆಲ್ಲ ಕೋಪ ಮಾಡ್ಕೋತಾರೆ ಅಂತ ಹೇಳಲಿಲ್ಲ. ಎಲ್ಲ ನಾಟಕ ಇದು, ಅವ್ರ ಅಪ್ಪಂಗೂ ಗೊತ್ತಿರುತ್ತೆ, ಸುಮ್ಮನೆ ನಾಟಕ ಆಡ್ತಾರೆ. ಎಷ್ಟು ಸಾಲ ಮಾಡಿಸಿದಾರೆ ನಿನ್ ತವ್ರ ಮನೆಯವರು? ನಿನ್ನ ತವ್ರ ಮನೆಯವರಿಗೋಸ್ಕರ ನಮ್ಮನೇನ್ ಗುಡ್ಸಿ ಗುಂಡಾಂತರ ಮಾಡ್ತೀಯಾ? ಅಯ್ಯೋ ಇಲ್ಲ ಅತ್ತೆ, ಇದೇ ಮೊದಲೇ ಸಾಲ. ಏನೋ ಒಂದು ಕೊಡ್ಸೋಣ ಅಂತ ಪ್ರಯತ್ನ ಪಟ್ಟೆ, ಇದು ಬಿಟ್ರೆ ಯಾವತ್ತು ಏನು ಕೊಟ್ಟಿಲ್ಲ ನಾನು. ಕೊಟ್ಟರು ಏನ್ ತಪ್ಪಿಲ್ಲ ಬಿಡಿ,
ಹಾಗಾದ್ರೆ ನನ್ನ ಹೆಂಡತಿ ಈ ಮನೆಗೆ ಏನು ತಂದ್ಕೊಡದೇ ಇಲ್ವಾ? ಇವರೆಲ್ಲರ ಮೇಲೂ ಕಾಳಜಿ ಇಟ್ಕೊಂಡೇ ಇಲ್ವಾ? ತವರು ಮನೆ ಮೇಲೆ ಕಾಳಜಿ ಇಟ್ಕೋಬೇಡಿ ಅಂದ್ರೆ ಹೇಗಾಗತ್ತೆ? ಆತರ ಕಾಳಜಿ ತೋರಿಸ್ಬೇಕು ಅಂದ್ರೆ ಸ್ವಂತ ದುಡ್ಡಿಂದ ತೋರಿಸ್ಬೇಕು. ಸ್ವಂತ ದುಡ್ಡು ದುಡಿಯೋದಕ್ಕೆ ನೀವೇ ಬಿಡಲ್ವಲ್ಲ, ಹೊರಗಡೆನೂ ಹೋಗಕ್ ಬಿಡದೆ ಕಟ್ ಹಾಕಿ ಮನೆಯಲ್ಲೇ ಕೂರಿಸಿರ್ತೀರಾ. ಅವರು ಸಂಬಳ ಕೂಡ ಇಲ್ಲದೆ ನಿಮ್ಮೆಲ್ಲರ ಸೇವೆ ಮಾಡ್ತಿದ್ದಾರೆ, ಆದ್ರೆ ನೀವು ಯಾರು ಅವರನ್ನ ಮನುಷ್ಯ ತರಾನೇ ನೋಡ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿಗೆ ಬರೋದಕ್ಕೆ ಬೇಜಾರು ಅಂತ ಅನ್ಸುತ್ತೆ. ಏನಳಿ ಅಂದ್ರೆ ನೀವು ಯಾವ್ದೋ ವಿಷಯಕ್ಕೆ ಬರೋದೇ ಇಲ್ಲ ಅಂತ ಮಾತಾಡ್ತೀರಾ? ಮತ್ತೆ ನಾನಂತೂ ನಿಮ್ ಯಾರನ್ನು ಹೊರಗಡೆ ಅವ್ರ ತರ ನೋಡ್ಲೇ ಇಲ್ಲ, ಆದ್ರೆ ನೀವು ನನ್ನನ್ನ ಹೊರಗಡೆ ಅಂತರ ನೋಡ್ತಿದ್ದೀರಿ. ಇನ್ನೊಂದು ಸಲ ಈ ವಿಷಯದ ಬಗ್ಗೆ ಈ ಮನೆಯಲ್ಲಿ ಮತ್ತೆ ಏನಾದ್ರೂ ಚರ್ಚೆ ನಡೆದ್ರೆ ಈ ಮನೆಗೆ ನನ್ನ ಹೆಂಡತಿನೂ ನಾನು ಬರೋದಕ್ಕೆ ಬಿಡಲ್ಲ, ನಾನು ಬರಲ್ಲ. 10,000 ಸಾಲ ಮಾಡೋದಕ್ಕೂ ಅವ್ರಿಗೆ ಈ ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನಿಮ್ ಜೊತೆ 25 ವರ್ಷ ಜೀವನ ಸಾಗಿಸೋದಕ್ಕೆ ಏನಿದೆ ಅರ್ಥ? ಟೆನ್ಷನ್ ಆಗ್ಬೇಡಿ, ನಿಮ್ಗಿನ್ನು ಇವ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ವಹಿಸ್ಕೊಂಡು ಮಾತಾಡ್ತಿದ್ದೀರ. ಸರಿ ಬಿಡಿ, ಇನ್ಮೇಲೆ ಈ ವಿಷಯ ಮಾತಾಡಲ್ಲ. ಮಾ, ಅವ್ರ ದುಡ್ಡು ವಾಪಸ್ ಕೊಟ್ಬಿಡು. ನನಗ್ ಬೇಡ ಅತ್ತೆ, ಆಶಾ ಅವ್ರಿಗೆ ಕೊಡಿ. ಅಯ್ಯೋ, ಇವಳಿಗೆ ಯಾಕೆ? ಅತ್ತೆ, ಇದು ಬ್ರದರ್ ಸಿಸ್ಟರ್ ಮ್ಯಾಟರ್, ದಯವಿಟ್ಟು ಮಧ್ಯೆ ಯಾರು ಬರಬೇಡಿ. ಕುಡಿಲಿ ಆಶಾ ಅವರೇ, ತಗೊಳ್ಳಿ ತಗೊಳ್ಳಿ. ನೀವು ನಿಮ್ಮ ತಮ್ಮನ ಮಗನಿಗೆ ಅದೇನ್ ಕ್ಯಾಮ್ರಾ ಕೊಡಿಸ್ಬೇಕೋ ಕೊಡಿಸಿ. ಹಾಗೆ ನೀವು ಯಾವತ್ತೂ ಈ ದುಡ್ಡನ್ನ ನನಗೆ ವಾಪಸ್ ಕೊಡಬೇಕಾಗಿಲ್ಲ. ಹಾಗೂ ಒಂದ್ ವೇಳೆ ನಿಮ್ಗೆ ಕೊಡಬೇಕು ಅಂತ ಅನ್ಸಿದ್ರೆ ನೀವು ಯಾವಾಗ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತಿರೋ ಆವಾಗ ಕೊಡಿ. ದಯವಿಟ್ಟು ಇವ್ರು ಯಾರ ಹತ್ರ ಕೈ ಚಾಚ್ಬಿಡಿ ಪ್ಲೀಸ್. ನೀವ್ಯಾಕೆ ಬರಕ್ ಹೋದ್ರಿ? ನಾನು ಬರ್ಲಿಲ್ಲ ಅಂದಿದ್ರೆ ಈ ಚಾಪ್ಟರ್ ಕ್ಲೋಸೇ ಆಗ್ತಿರ್ಲಿಲ್ಲ. ನೀವ್ ಹೀಗಿದ್ರೆ ಆಗಲ್ಲ ಆಶಾ ಅವ್ರೆ, ಸ್ವಲ್ಪ ಬೋಲ್ಡ್ ಆಗಿ, ಬಿ ಬ್ರೇವ್. ಕುನಾಲ್, ದಯವಿಟ್ಟು ನನಗೆ ದುಡ್ಡು ಬೇಡ, ಬೀಜ ಮಾಡ್ಕೋಬೇಡಿ, ನನಗೆ ಕ್ಷಮಿಸಿ. ಆಶಾ ಅವ್ರೆ, ಥ್ಯಾಂಕ್ಸ್ ಮಾವ. ಬರ್ಲಿಲ್ಲ ಅಂದ್ರೆ ಅಮ್ಮ. ನೀನೊಬ್ನೇ ಈ ಮನೆಯಲ್ಲಿ ನಿಮ್ಮ ಅಮ್ಮನ ಪರ ಇರೋದು, ನೀನಾದ್ರೂ ನಿನ್ನ ಅಮ್ಮನಿಗೆ ಹೇಳ್ಕೊಡು, ಧೈರ್ಯ ತುಂಬು, ಇಲ್ಲಾಂದ್ರೆ ಅವ್ರ ಜೀವನ ಪೂರ್ತಿ ಹೀಗೆ ಕಳೆದು ಹೋಗ್ಬಿಡುತ್ತೆ ಕಣೋ. ದಿನ ಪೂರ್ತಿ ಕಷ್ಟಪಟ್ಟು ಎಲ್ಲರೂ ಸೇವೆ ಮಾಡ್ತಾರೆ, ಆಮೇಲೆ ಅವ್ರ ಕೈಲೇ ಬಯಸ್ಕೋತಾರೆ. ಸಂಬಳ ಇಲ್ಲದೆ ಇವ್ರು ಸೇವೆ ಮಾಡೋ ಆಳು ಅನ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆಲ್ಲ ಯಾವಾಗ್ಲೂ ಬುದ್ಧಿ ಬರುತ್ತೆ? ಅದೇ ಗೊತ್ತಾಗ್ತಾ ಇಲ್ಲ ಮಾವ, ಇಷ್ಟು ವರ್ಷಗಳಿಂದ ಇವ್ರು ಬದಲಾಗ್ಲೇ ಇಲ್ಲ. ಆಶಾ ಅವರು ಬದಲಾಗಿ ಒಂದೇ ಒಂದು ಸಲ ಎದ್ದು ನಿಂತ್ರೆ, ಛಲ ಹಿಡಿದು ಏನಾದ್ರೂ ಸಾಧಿಸಿದ್ರೆ ಆಗ ಇವರೆಲ್ಲರೂ ಬಾಯಿಗೆ ಬೀಗ ಬೀಳುತ್ತೆ. ಅದು ನಿನ್ನ ಕೈಲಿದೆ ಕಣೋ. ಬನ್ನಿ, ನನ್ನ ಮುಂದೆ ನಿಂತ್ಕೋಬೇಡ, ಗೆಟ್ ಲಾಸ್. ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ಯಾಕ್ರಿ ಅಂತ ತಪ್ಪು ನಾನೇನ್ ಮಾಡಿದೆ? ಗೊತ್ತಿದ್ದು ಗೊತ್ತಿದ್ದು ಕೇಳ್ಬೇಡ. ಆ ಕುನಾಲ್ ನಿನ್ ಪರ ವಹಿಸ್ಕೊಂಡು ಅಷ್ಟೊಂದು ಮಾತಾಡ್ತಾನೆ ಅಂದ್ರೆ ಏನರ್ಥ? ಮನೆಯಲ್ಲಿ ನಾವೆಲ್ಲ ನಿನಗೆ ಟಾರ್ಚರ್ ಕೊಡ್ತಿದೀವಿ, ನಿನಗೆ ನೆಮ್ಮದಿನೇ ಇಲ್ಲ, ನಿನ್ನ ಖರ್ಚಿಗೆ 1 ರೂಪಾಯಿನೂ ಕೊಡ್ತಾಳ ಅಂತ ಆ ಕುನಾಲ್ ಹತ್ರ ಕತೆ ಹೇಳಿದೆ ಅಲ್ವಾ? ಹೆಂಡತಿ ಆದವಳು ಗಂಡನ ಮರ್ಯಾದೆ ಕಾಪಾಡಬೇಕು, ಅದನ್ ಬಿಟ್ಟು ಮನೆ ವಿಷಯನ ಆಚೆ ಹೇಳಿ ಗಂಡನ ಮರ್ಯಾದೆ ತೆಗೆಯೋದಲ್ಲ. ಮಾತಾಡ್ಬೇಡ, ನಿನಗೆ ಗಿಫ್ಟ್ ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅಂತ ಕೊಡ್ಸಿನಿ ಇಂತ ಕೊಡ್ಸಿನಿ ಅಂತ ಯಾಕೆ ಕಮಿಟ್ ಆದೆ? ನಿನ್ ಯೋಗ್ಯತೆ ಏನು ಅಂತ ನಿನ್ಗೆ ಗೊತ್ತಿಲ್ವಾ?
ಆಚೆ ಹೋಗಿ ಸಂಪಾದನೆ ಮಾಡ್ತೀನಿ ಅನ್ನೋದು ಅಷ್ಟು ಈಸಿ ಅಲ್ಲ, ಅದಕ್ಕೂ ತಾಕತ್ ಬೇಕು. ಅದು ನಿನಗಿಲ್ಲ. ತಾಕತ್ ಇದೆಯೋ ಇಲ್ವಂತ ತೋರ್ಸಕ್ಕಿಂತ ಮುಂಚೆನೆ ಆ ಕೆಲಸ ಹೋಯ್ತಲ್ವಾ? ತಮ್ಮನ ಮಗನಿಗೆ ಆಸೆ ಹುಟ್ಟಿಸಿದೆ ಕ್ಯಾಮ್ರಾ ಕೊಡಿಸ್ತೀನಿ ಅಂತ, ತಪ್ಪಾಯ್ತು. ಈಗ ನಾನು ವಾದ ಮಾಡಲ್ಲ, ಕೇಳ್ತೀನಿ. ನನಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ. ನಮಗೂ ಬೇರೆ ದಾರಿ ಇಲ್ಲ. ನಿನ್ನ ಬಿಟ್ಟು ಈ ವಯಸ್ಸಲ್ಲಿ ಬೇರೆ ಮದುವೆ ಆಗಕ್ಕಾಗತ್ತ? ಆಗ್ಲೇ ಯೋಚನೆ ಮಾಡಿ ನೋಡಿ ಮದುವೆ ಆಗ್ಬೇಕಿತ್ತು, ಯಾ ಮಾಡ್ಬಿಟ್ಟೆ. ಯಾಕೆ ಪ್ರತಿ ಸಲ ಈ ಮಾತು ಹೇಳ್ತೀರಾ? ನನ್ಗೇನ್ ಕಡಿಮೆ ಆಗಿದೆ? ಏನ್ ಜಾಸ್ತಿ ಆಗಿದೆ ಅಂತ ಕೇಳು. ಹೊರಗಡೆ ಹೋಗಿ ನೋಡಿದ್ಯಾ ನಿನ್ ವಯಸ್ಸಿನ ಹೆಂಗಸರು ಹೇಗಿದ್ದಾರೆ ಅಂತ? ನೀನ್ ನನ್ನ ಮದುವೆ ಆದಾಗಿಂದ ಯಾವ ಕಾಲದಲ್ಲಿದ್ಯೋ ಅದೇ ಕಾಲದಲ್ಲಿದ್ಯಾ? ನಿನ್ ಹೇರ್ ಸ್ಟೈಲ್ ಕೂಡ ಬದಲಾಗಿಲ್ಲ. ಕೋನ್ ನೋಡಿದ್ರೆ ಹೋಗ್ಲಿ, ಒಳ್ಳೆ ಎಜುಕೇಶನ್ ಆದ್ರೂ ಇದೆಯಾ ನಿನಗೆ? ಮಕ್ಳಿಗಿಂತ ಅದು ಗೊತ್ತಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಹೇಳ್ಕೊಡೋಷ್ಟು ಬುದ್ಧಿ ಆದ್ರೂ ಇದೆಯಾ ನಿನಗೆ? ನಿಜ ಹೇಳ್ಬೇಕು ಅಂದ್ರೆ ನಿಖಿತಾಗಿರೋಷ್ಟು ಬುದ್ಧಿನೂ ನಿನಗಿಲ್ಲ. ನಾನಾಗಿದ್ದಕ್ಕೆ ನಿನ್ನ ಕಟ್ಕೊಂಡು ಇಷ್ಟು ವರ್ಷ ಆದ್ರೂ ಏಕ್ತಾ ಇದ್ದೀನಿ. ಓದು ಬರಹ ಗೊತ್ತಿಲ್ಲದೆ ಇರೋನ ಕಟ್ಕೊಂಡ್ರೆ ಹೀಗೆ ಆಗೋದು. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರ? ನೀವು ಕೂಡ ಓದಿಲ್ದ ಹುಡುಗಿ ತಾನೆ ನೋಡ್ತಾ ಇದ್ದಿದ್ದು. ನೀವು ನಮ್ಮ ಮನೆಗೆ ಬಂದಾಗ ನಿಮ್ಗೆ ಗೊತ್ತಿತ್ತು ನಾನು ಓದಿರೋದು ಬರೀ 10ನೇ ಕ್ಲಾಸ್ ಅಂತ. ಆದ್ರೂ ನೀವು ನನ್ನ ಒಪ್ಕೊಂಡ್ರಿ, ಯಾಕೆ ಹೇಳಿ? ಅತ್ತೆಗೆ ಓದಿಲ್ದಿರೋ ಹುಡುಗಿ, ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋ ಹುಡುಗಿ ಬೇಕಾಗಿತ್ತೆ ಹೊರತು ಹೊರಗಡೆ ಹೋಗಿ ಕೆಲಸ ಮಾಡೋಂತ ಹುಡುಗಿ ಅಲ್ಲ. ಈಗ ಇದ್ದಕ್ಕಿದ್ದಂಗೆ ನನ್ನ ಹತ್ರ ಇದನ್ನೆಲ್ಲ ನಿರೀಕ್ಷೆ ಮಾಡಿದ್ರೆ ನಾನ್ ಏನ್ರಿ ಮಾಡ್ಲಿ? ಯಾಕೆ ಮದುವೆ ಆದವ್ರು ಯಾರು ಸಾಧನೆ ಮಾಡಿಲ್ವಾ? ಎಲ್ರು ನಿಂತರನೆ ಇದ್ದಾರ? ನೀನು ಓದ್ಬೇಕಾಗಿತ್ತು, ಯಾರು ಬೇಡ ಅಂತಿದ್ರು. ಅಟ್ಲೀಸ್ಟ್ ಬದಲಾದ್ರೂ ಆಗ್ಬೇಕಾಗಿತ್ತು. ಆಗ್ತಾನೆ ಹುಟ್ಟಿದ ಮಕ್ಳು ಪಿಳಿ ಪಿಳಿ ಅಂತ ಕಂಡ್ಬಿಟ್ರೆ ಚಂದ ಇರುತ್ತೆ. ಅದೇ ಹುಟ್ಟಿದ ಮಕ್ಳು 10 ವರ್ಷ ಆದ್ಮೇಲೆ ಪಿಳಿ ಪಿಳಿ ಅಂತ ಕಂಡ್ಬಿಟ್ರೆ ಚೆನ್ನಾಗಿರಲ್ಲ, ತೆದ್ದಿ ಅಂತಾರೆ. ಈಗ ನಿನ್ನ ಸ್ಟೇಟಸ್ ಅದೇನೆ. ಹಾಗಾದ್ರೆ ನಾನ್ ಮತ್ತೇನಾದ್ರೂ ಕೆಲ್ಸಕ್ಕೆ ಟ್ರೈ ಮಾಡ್ಲಾ? ಬೇಕಾಗಿಲ್ಲ, ನಿನ್ನಿಂದ ಅದಾಗೋದು ಇಲ್ಲ. ಬೈಯೋದು ಬೈತೀರ, ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಸಪೋರ್ಟ್ ಮಾಡಲ್ಲ. ನಿನಗ್ ಸಪೋರ್ಟ್ ಮಾಡಿದ್ರು ನೀನ್ ಬೆಳೆಯಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ತಾನೆ ವೇಸ್ಟ್ ಆಗಿ ಬಿದ್ದಿರು ಅಂತಿರೋದು. ನಾನೇನು ಸ್ತ್ರೀ ದ್ವೇಷ ಅಲ್ಲ. ಹೆಂಡತಿನ್ ಮಾತ್ರ ದ್ವೇಷಿಸ್ತೀರಲ್ವಾ? ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿರೋದು ಸ್ಟೇಟಸ್ ಅಂತಸ್ತಲ್ಲ, ಪ್ರೀತಿ. ನಿಮ್ ತಾಯಿ ಕೂಡ ಹೆಚ್ಚಿಗೆ ಓದಿಲ್ವಲ್ಲ, ಆದ್ರೆ ಮಾವ ಯಾವತ್ತು ಅವ್ರನ್ನ ಈ ತರ ಪ್ರಶ್ನೆ ಮಾಡಿಲ್ಲ, ಅವಮಾನ ಮಾಡಿಲ್ಲ. ಅಮ್ಮನ ಜೊತೆ ನಿನ್ನ ಯಾವತ್ತು ಕಂಪೇರ್ ಮಾಡ್ಬೇಡ. ನಿನ್ನ ಅವ್ರ ಕಾಲ್ ತೊಡಗು ಸಮ ಇಲ್ಲ. ಇದ್ದೇ ಕೊನೆ, ಇನ್ ಯಾವತ್ತು ಕುನಾಲ್ ಹತ್ರ ಮಾತಾಡಬಾರ್ದು. ಆಮೇಲೆ ನಾನು ಬೇರೆನೆ ನಿರ್ಧಾರ ತಗೊಳ್ಬೇಕಾಗತ್ತೆ. ಯೋಚನೆ ಮಾಡು, 3 ಮಕ್ಕಳಿರೋ ತಾಯಿ ತವ್ರ ಮನೆಗೆ ಹೋಗಿ ಕುತ್ಕೊಂಡ್ರೆ ನಿನ್ನ ಮರ್ಯಾದೆ ಏನಾಗಲ್ಲ ಅಂತ. ಅಂದ್ರೆ ನನಗೂ ಕುನಾಲ್ಗೂ ಏನೋ ಇದೆ ಅಂತ ತೀರ್ಮಾನ ಮಾಡ್ಬಿಟ್ರ? ನೋಡು, ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡು. ನೀನ್ ಅವನ ಹತ್ರ ಮಾತಾಡಬಾರ್ದು ಅಷ್ಟೇ. ಅಕಸ್ಮಾತ್ ನೀನ್ ಏನಾದ್ರು ಇದನ್ನ ಮೀರಿದ್ರೆ ಮಾರನೇ ದಿನನೇ ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇರ್ತೀಯ. ನಿಂತ್ಕೋ, ಇದನ್ನೆಲ್ಲ ಹೋಗಿ ಕುನಾಲ್ ಹತ್ರ ಹೇಳಿ ನನ್ನ ಗಂಡ ಹನುಮಾನ ಪಿಶಾಚಿ ಅಂತೆಲ್ಲ ಮರ್ಯಾದೆ ಕಳಿಬೇಡ. ನಾನೇನ್ ಕುನಾಲ್ ಮನೆಗೆ ಹೋಗಲ್ಲ. ಕುನಾಲಿ ಮನೆ ಹಳ್ಳಿಯ, ಅವ್ರ ಇಲ್ಲಿಗೆ ಬಂದಾಗ ನಾನು ಮಾತಾಡ್ಸ್ಲೇಬೇಕಲ್ವಾ? ಏನ್ ಹೇಳಲಿ? ನಮ್ಮ ಯಜಮಾನ್ರು ಮಾತಾಡಬಾರ್ದು ಅಂತ ಹೇಳಿದ್ರು ಅಂತ ಹೇಳ? ಇದನ್ನೇ ಬೇಡ ಅನ್ನೋದು, ಸಂಬಂಧಗಳ ಮಧ್ಯೆ ಹುಳಿ ಬೇಡ. ಏನ್ ಹೇಳಿದ್ರು ತಪ್ಪೇ.
ಗಂಡನ ಮನೇಲಿ ಮನ್ಸು ನೋವಾದ್ರೆ ಯಾವ ಔಷಧಿನೂ ಇರಲ್ಲ. ಎಷ್ಟೋ ಸಲ ಪ್ರಶ್ನೆ ಬರುತ್ತೆ, ಆಶಾ ನಿನಗ್ ಮಾತ್ರ ಈಗ ಅಥವಾ ಪ್ರಪಂಚದಲ್ಲಿರೋ ಎಲ್ಲಾ ಗೃಹಿಣಿಯರಿಗೂ ಹೀಗೇನಾ ಅಂತ. ಸಾವಿರ ಜನ ಸಾವಿರ ಮಾತಾಡಿದ್ರು ನೋವಾಗಲ್ಲ. 25 ವರ್ಷ ಸಂಸಾರ ಮಾಡಿದ ಗಂಡ ಮಕ್ಕಳು ಮುಂದೆ ಬೈದ್ರೆ ಅವತ್ತಿನ ದಿನ ನಾನು ಬದುಕಿರೋದೇ ದಂಡ ಅನ್ಸತ್ತೆ.